ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಮಣ್ಣಿನ ಮಗ ರೈತರ ಮಗ ರಾಜಾರಾಮ್ ಕೂಡ ಓಡಾಡ್ತಿದ್ದಾರೆ ಕಾಂಪಿಟೇಷನ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಗೃಹ ಮಂತ್ರಿ ಆಗಿದ್ರು ಕೂಡ ಕ್ಷೇತ್ರಕ್ಕೆ ಹೆಚ್ಚಿನ ಸಮಯವನ್ನು ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಿದೆ ಜನರ ಜೊತೆ ಬೆರಿತಾರೆ ಅನ್ನೋ ಕಾರಣ ಮೂರು ಸಾವಿರಕ್ಕೂ ಅಧಿಕ ಕೋಟಿ ಕೆಲಸವನ್ನ ಕ್ಷೇತ್ರಕ್ಕೆ ಮಾಡೋರು ಮೂರ್ ಸಾವಿರ ಕೋಟಿಗೂ ಅಧಿಕ ಕಿಮ್ಮನ ರತ್ನಾಕರ್ ಎಷ್ಟ ಶಾಲೆ ತಂದವರು ಕೇಳ್ರಿ ಹೇಳಿದ ರೆಕಾರ್ಡ್ ಆಯ್ತಾ ಸರ್ ಒಂದೇ ರೆಕಾರ್ಡ್ ಆಗ್ಲಿ ನಾನ್ ರೆಡಿ ಸವಾಲ್ಗೆ ಅಂತಂದ್ರು ಕಿಮ್ಮನ ರತ್ನಾಕರ್ ಮಿನಿಸ್ಟರ್ ಆಗಿ ಏನೋ ಕೆಲ್ಸನೇ ಮಾಡಿಲ್ಲ ಅಂತ ಆಗ ನೋಡಿದ್ರೆ ಈ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಯೋಗಿಯವ್ರೆ ನಾಲ್ಕನೇ ಬಾರಿ ಶಾಸಕರವರು ಹೌದು ಇಲ್ಲಿ ಶಾಂತವೇರಿ ಗೋಪಾಲ್ ಗೌಡರು ಎರಡು ಸರಿ ಡಿ ಬಿ ಚಂದ್ರೇಗೌಡ್ರಾರಿ ಕಿಮನೆ ರತ್ನಾಕರ್ ಎರಡು ಸರಿ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಬಾರಿ ಗೆದ್ದಿರೋ ಕೀರ್ತಿ ಅರಗ ಜ್ಞಾನೇಂದ್ರ ಅವರಿಗೆ ಅವ್ರು ಹೇಳ್ತಾರೆ ಅಡಿಕೆ ವಿಚಾರ ಬಂದಾಗ ಪ್ರಾಮಾಣಿಕ ಹೋರಾಟ ಮಾಡಿದ್ ನಾನ್ರಿ ತೀರ್ಸಿ ಅಂತೆಲ್ಲ ಹೇಳೋರೆ ಎಷ್ಟೇ ಭಾಷಣಗಳನ್ನ ಮಾಡಿದ್ರು ಜನ ತೀರ್ಮಾನ ಮಾಡ್ತಾರೆ ಏನೋ ಮಂಜುನಾಥ್ ಗೌಡ ಕಿ ಮನೆ ರತ್ನಾಕರ್ ಲಾಸ್ಟ್ ಟೈಮ್ ಮಂಜುನಾಥ್ ಗೌಡರು ಒಂದ್ ಯಾರೋ ಒಂದಷ್ಟು ಹೇಳ್ತಾರೆ ಓಟ್ ಒಂದ್ ಸಾವಿರ ಸೀರೆ ಗೀರಿ ಎಲ್ಲಾ ಕೊಟ್ಬಿಟ್ಟು ಜೆಡಿಎಸ್ ಇಂದ ಒಳ್ಳೆ ಓಟ್ ತಗೊಂಡಿದ್ರು ಅಂತ ಹೌದು ಈಗ ಎರಡು ಓಟ್ ಕಾಂಗ್ರೆಸ್ ಜೆಡಿಎಸ್ ಓಟ್ ಕೂಡ್ಕೊಂಡು ಗೆದ್ದ್ಬಿಡ್ತಾರೆ ಅಂತ ಕಾಂಗ್ರೆಸ್ ಅವರು ಅನ್ಕತ್ತವ್ರೆ ಅದಂಗಾಗಲ್ಲ ಯಾಕೆ ಅಂದ್ರೆ ಕಿಮ್ಮನೆ ರತ್ನಾಕರ್ ಇವ್ರ ಇವ್ರು ಯಾಕೆ ಬಂಡವಾಳ ಹಾಕ್ಬೇಕು ಹೌದು ಯಾರೋ ಗೆಲ್ಲಕ್ಕೆ ಯಾಕೆ ಶ್ರಮ ಹಾಕ್ಬೇಕು ಅನ್ನೋ ಒಂದ್ ಲೆಕ್ಕಾಚಾರ ಅಂದ್ರೆ ಕಿಮ್ಮ ರತ್ನಾಕರ್ ಗೌಡ ಇಬ್ಬರು ಒಂದಾಗಿಯೂ ಎಲ್ಲಾ ಬಲವನ್ನು ಪ್ರಯೋಗ ಮಾಡಬೇಕು ಆ ಸದ್ಯದ ಸನ್ನಿವೇಶದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೇಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಬಿಜೆಪಿ ಅರಗ ಜ್ಞಾನೇಂದ್ರ ಅವರು ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ತಪ್ಪಿದೆ ಕಡೆಗಳಿಗೆವರೆಗೂ ಕೌಂಟಿಂಗ್ ಕಡೆ ಮುಗಿಯತ್ತಲ್ಲ ಕಡೆ ಸುತ್ತಿನವರೆಗೂ ಕೂಡ ಇಲ್ಲಿ ಆಟ ಇರತ್ತೆ ಬಾಕಿ ಈ ಸರಿ